ಇವತ್ತು ಪೌರಾಣಿಕವಾಗಿ ಅತ್ಯಂತ ವಿಶೇಷವಾದಂಥ ದಿನ ಇದನ್ನು ಯತಿ ಪಂಚಮಿ ಅಂತ ಹೇಳಿ ಕರೀತಾರೆ ಇದೇ ದಿನ ಭಾರತದಲ್ಲಿ ಎಲ್ಲ ಸನ್ಯಾಸಿಗಳು ಚಾತುರ್ಮಾಸದ ಸಂಕಲ್ಪವನ್ನು ಮಾಡುವಂಥ ದಿನ ಇವತ್ತು ಅಂಥ ಪವಿತ್ರವಾದಂಥ ದಿನದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಯವರು ಗೃಹಮಂತ್ರಿ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಜಯಪ್ರಕಾಶ್ ನಡ್ಡಾ ಅವರು ಮತ್ತು ಕರ್ನಾಟಕ ರಾಜ್ಯದ ಈ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಎಲ್ಲರ ಬೆಂಬಲದಿಂದ ಆಶೀರ್ವಾದದಿಂದ ಸನ್ಮಾನ್ಯ ಬೊಮ್ಮಾಯಿ ಅವರು ಇವತ್ತು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ಮುಂದೆ ಅನೇಕ ಸವಾಲುಗಳಿದ್ದಾವೆ ಅದನ್ನು ಅತ್ಯಂತ ಚತುರತೆಯಿಂದ ಯಶಸ್ವಿಯಿಂದ ಅವರು ನಿಭಾಯಿಸಬಲ್ಲಂಥ ಒಂದು ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು ಅನುಭವವನ್ನು ಹೊಂದಿರುವಂಥ ವ್ಯಕ್ತಿ ರಾಜಕೀಯ ಹೊಸದಲ್ಲ ಅವರು ತಂದೆಯೂ ಮುಖ್ಯಮಂತ್ರಿಯಾಗಿದ್ದಂಥವರು ಅನೇಕ ವಿಪ್ಲವಗಳನ್ನು ದಾಟಿ ಬಂದಂಥ ಮುಖ್ಯಮಂತ್ರಿಗಳು ಅವರು ತಂದೆಯಾಗಿದ್ದಂಥವರು ಆ ಕಾರಣಕ್ಕೋಸ್ಕರವಾಗಿ ಅವರು ಯಶಸ್ವಿಯಾಗಿ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಕರ್ನಾಟಕಕ್ಕೆ ಒಂದು ಆಸ್ತಿ ಆಗ್ತಾರೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಅವರು ಖಂಡಿತ ಮೂಡಿಸ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂಬರುವ 23ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೊಮ್ಮೆ ಅಧಿಕಾರಕ್ಕೆ ತರುವಂಥ ಪ್ರಯತ್ನವನ್ನು ಅವರು ಖಂಡಿತ ಮಾಡ್ತಾರೆ ಯಶಸ್ವಿಯಾಗ್ತಾರೆ ಅಂತನ್ನುವಂಥ ವಿಶ್ವಾಸ ಈ ಸಮಯದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಅವರಿಗೆ ಅಭಿನಂದನೆಗಳು ಕರ್ನಾಟಕದ ಜನತೆಗೆ ಅಭಿನಂದನೆಗಳು